ಹಾಯ್ ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ವಾಟ್ ಆಳ್ನಾಗರಾಜ್ ತಮ್ಮ ವಿಭಿನ್ನ ಪ್ರತಿಭಟನಾ ಶೈಲಿಯಿಂದಲೇ ಗುರುತಿಸಿಕೊಂಡಿರೋ ಕನ್ನಡ ಪರ ಹೋರಾಟಗಾರ ಬರೋಬ್ಬರಿ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರತಿಭಟನೆಗಳಲ್ಲಿ ಭಾಗಿಯಾಗಿ ಎರಡು ಸಾವಿರಕ್ಕೂ ಹೆಚ್ಚು ಸಲ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟು ಸಾವಿರಾರು ಸಲ ಅರೆಸ್ಟ್ ಆಗಿರೋ ವ್ಯಕ್ತಿ ಇಂಥ ವಾಟಾಳ್ ನಾಗರಾಜ್ ಇಲ್ಲಿಯವರೆಗೆ ಬೆಳೆದು ಬಂದಿದ್ದು ಹೇಗೆ ಇವರ ಜೀವನದ ಹಾದಿ ಹೇಗಿದೆ ಇವರ ಜಾತಿ ಯಾವುದು ಆಸ್ತಿ ಎಷ್ಟು ಇವರ ಮಕ್ಕಳು ಏನ್ ಮಾಡ್ತಿದ್ದಾರೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಮೈಸೂರಿನ ವಾಟಾಳು ಎಂಬಲ್ಲಿ ಜನನ ಫ್ರೆಂಡ್ಸ್ ವಾಟಾಳ್ ನಾಗರಾಜ್ ಹುಟ್ಟಿದ್ದು ಒಂಬೈನೂರಲ್ಲಿ ಎನ್ನಲಾಗುತ್ತೆ ಆದ್ರೆ ತಾವು ಹುಟ್ಟಿದ ವರ್ಷ ಯಾವುದು ತಮ್ಮ ವಯಸ್ಸೆಷ್ಟು ಅನ್ನೋ ಗುಟ್ಟನ್ನ ವಾಟಾಳ್ ನಾಗರಾಜ್ ಎಲ್ಲೂ ಬಿಟ್ಟುಕೊಟ್ಟಿಲ್ಲ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ವಾಟಾಳು ಎಂಬಲ್ಲಿ ಇವರ ಜನನವಾಯ್ತು ಈ ಊರು ಚಾಮರಾಜನಗರ ಗಡಿಗೆ ಸಮೀಪದಲ್ಲೇ ಇದೆ ತಂದೆ ಮಾದಪ್ಪ ತಾಯಿ ಪಾರ್ವತಮ್ಮ ವಾಟಾಳ್ ನಾಗರಾಜ್ ಅಕ್ಕನ ಹೆಸರು ಗೌರಮ್ಮ ತಂಗಿ ನಾಗರತ್ನಮ್ಮ ಇವರದ್ದು ಲಿಂಗಾಯತ ಸಮುದಾಯ ಎನ್ನಲಾಗುತ್ತೆ ಬೆಂಗಳೂರಲ್ಲಿ ಹತ್ತನೇ ಕ್ಲಾಸ್ ಕಂಪ್ಲೀಟ್ ಚಿಕ್ಕ ವಯಸ್ಸಲ್ಲೇ ಚಳವಳಿ ಹೋರಾಟ ಮೈಸೂರಿನಲ್ಲಿ ಹುಟ್ಟಿದ ವಾಟಾಳ್ ನಾಗರಾಜ್ ಚಿಕ್ಕಂದಿನಲ್ಲೇ ಬೆಂಗಳೂರಿಗೆ ಬಂದ್ರು ಬೆಂಗಳೂರಿನ ಚಾಮರಾಜಪೇಟೆಯ ಸರ್ಕಾರಿ ಹೈಸ್ಕೂಲ್ನಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಎಸ್ಎಸ್ಎಲ್ ಸಿ ಮುಗಿಸಿದ್ರು ಬಳಿಕ ಹೋರಾಟ ಚಳವಳಿಗಳಿಗೆ ಧುಮುಕಿದ್ರು ಮೊದಲಿಗೆ ಅನ್ಯ ಭಾಷೆಯ ನಾಮಫಲಕಗಳನ್ನ ತೆರವು ಮಾಡುವ ಮೂಲಕ ಇವರ ಕನ್ನಡ ಪರ ಹೋರಾಟ ಶುರುವಾಯಿತು ಖಾಕಿ ಬೂಟೇಟು ತಿಂದ ದಿನವೇ ಬರ್ತ್ಡೇ ಅದು ಸಾವಿರದ ಒಂಬೈನೂರ ಅರವತ್ತೆರಡರ ಸೆಪ್ಟೆಂಬರ್ ಏಳನೇ ತಾರೀಕು ಬೆಂಗಳೂರಿನ ಅಲಂಕಾರ ಚಿತ್ರಮಂದಿರದಲ್ಲಿ ಹಿಂದಿ ಸಿನಿಮಾ ಹಾಕಿದ್ರು ಇದರ ವಿರುದ್ಧ ದೊಡ್ಡ ಪ್ರತಿಭಟನೆ ನಡೆಯಿತು ಟಾಕೀಸ್ ಒಳಗೆ ನುಗ್ಗಿದ ಪ್ರತಿಭಟನಾಕಾರರು ಪರದಿಗೆ ಬೆಂಕಿ ಇಟ್ರು ಹಲವರನ್ನ ಅರೆಸ್ಟ್ ಮಾಡಲಾಯಿತು ಈ ವೇಳೆ ಯುವಕ ವಾಟಾಳ್ ನಾಗರಾಜ್ಗೆ ಪೊಲೀಸರು ಬೂಟೇಟು ಕೂಡ ಕೊಟ್ರು ಹೀಗಾಗಿ ಆ ದಿನವನ್ನೇ ಅಂದ್ರೆ ಸೆಪ್ಟೆಂಬರ್ ಏಳನ್ನೇ ತಮ್ಮ ಜನ್ಮದಿನ ಅಂತ ಪರಿಗಣಿಸ್ತಾರೆ ವಾಟಾಳ್ ಅರವತ್ನಾಲ್ಕರಲ್ಲಿ ಬೆಂಗಳೂರಿನ ಕಾರ್ಪೊರೇಟರ್ ಇಂಥ ವಾಟಾಳ್ ನಾಗರಾಜ್ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರಿನ ಕಾರ್ಪೊರೇಟರ್ ಆದ್ರು ಅದೇ ವರ್ಷ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ನಲ್ಲಿದ್ದ ಬ್ರಿಟಿಷ್ ಕಾಲದ ಸ್ಮಾರಕವನ್ನ ತೆರವು ಮಾಡಲು ಹೋರಾಟ ನಡೀತು ಕೊನೆಗೆ ಬಿಬಿಎಂಪಿಯವರು ಸ್ಮಾರಕ ತೆರವುಗೊಳಿಸಿ ಆ ಜಾಗದಲ್ಲಿ ಕೆಂಪೇಗೌಡರ ಪ್ರತಿಮೆಯನ್ನ ನಿರ್ಮಿಸಿದ್ದು ಇತಿಹಾಸ ಅರವತ್ತೇಳರಲ್ಲಿ ವಿಧಾನಸಭೆ ಚುನಾವಣೆಗೆ ಸ್ಪರ್ಧೆ ಮೊದಲ ಎಲೆಕ್ಷನ್ನಲ್ಲೇ ಭರ್ಜರಿ ಗೆಲುವು ಸಾವಿರದ ಒಂಬೈನೂರ ಅರವತ್ತೇಳರ ವಿಧಾನಸಭೆ ಚುನಾವಣೆ ಬಂದಾಗ ವಾಟಾಳ್ ನಾಗರಾಜ್ ಬೆಂಗಳೂರಿನ ಚಿಕ್ಕಪೇಟೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರು ಅಷ್ಟೊತ್ತಿಗಾಗ್ಲೇ ವಿವಿಧ ಹೋರಾಟಗಳಿಂದ ವಾಟಾಳ್ ಬೆಂಗಳೂರಿನ ಟಾಪ್ ನಾಯಕರಾಗಿದ್ರು ಇವರ ಭಾಷಣಕ್ಕೆ ಜನಸಾಗರವೇ ಹರಿದು ಬರ್ತಿತ್ತು ಜನರಿಂದನೇ ದುಡ್ಡು ಕಲೆಕ್ಟ್ ಮಾಡ್ತಿದ್ರು ಅಲ್ಲದೆ ಜನ ಹಾಕ್ತಿದ್ದ ಹೂವಿನ ಹಾರವನ್ನ ಹರಾಜು ಹಾಕಿ ಹಣ ಸಂಗ್ರಹಿಸಿದ್ರು ಈ ದುಡ್ಡಲ್ಲೇ ಎಲೆಕ್ಷನ್ ಗೆ ನಿಂತ ವಾಟಾಳ್ ಮೊದಲ ಎಲೆಕ್ಷನ್ ನಲ್ಲಿ ಭರ್ಜರಿ ಗೆಲುವು ದಾಖಲಿಸಿದ್ರು ವಾಟಾಳ್ ಎದುರು ಹಾಲಿ ಸಚಿವರು ಸೇರಿದಂತೆ ಪ್ರಭಾವಿಗಳೆಲ್ಲ ಮಣ್ಣು ಮುಕ್ಕಿದ್ರು ಹೀಗೆ ವಿಧಾನಸಭೆ ಪ್ರವೇಶಿಸಿದ ವಾಟಾಳ್ ಒಂದು ದಿನವೂ ಕಲಾಪಕ್ಕೆ ಗೈರಾಗ್ಲಿಲ್ಲ ಕಾಂಗ್ರೆಸ್ ಸೇರಲು ವಾಟಾಳ್ಗೆ ಆಫರ್ ಮೊದಲು ಒಪ್ಪಿ ಆಮೇಲೆ ಯುಟರ್ನ್ ವಾಟಾಳ್ ನಾಗರಾಜ್ರ ಪ್ರಸಿದ್ಧತೆ ಮತ್ತು ಹೋರಾಟದ ಗುಣಗಳನ್ನ ನೋಡಿ ಅಂದಿನ ಸಿಎಂ ಎಸ್ ನಿಜಲಿಂಗಪ್ಪ ಕಾಂಗ್ರೆಸ್ ಸೇರುವಂತೆ ಆಫರ್ ಕೊಟ್ರು ತಮ್ಮ ಸರ್ಕಾರದಲ್ಲಿ ಮಂತ್ರಿ ಮಾಡೋದಾಗಿಯೂ ಹೇಳಿದ್ರು ಆರಂಭದಲ್ಲಿ ಇದಕ್ಕೆ ಓಕೆ ಅಂದಿದ್ದ ವಾಟಾಳ್ ಬಳಿಕ ಟರ್ನ್ ತಗೊಂಡ್ರು ತಾನು ಮಂತ್ರಿ ಆದ್ರೆ ಹೋರಾಟ ಮಾಡಕ್ಕಾಗಲ್ಲ ಅಂದ್ರು ಅವತ್ತೇನಾದ್ರೂ ತಾನು ಕಾಂಗ್ರೆಸ್ ಸೇರಿದ್ರೆ ಎರಡ್ ಮೂರು ಸಲ ಸಿಎಂ ಆಗ್ತಿದ್ದೆ ಅನ್ನೋದು ವಾಟಾಳ್ ಮಾತು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜ್ಞಾನಾಂಬಿಕ ಜೊತೆ ಮದ್ವೆ ಸಂಬಂಧಿಕರ ಜೊತೆ ಹೆಣ್ಣು ನೋಡೋಕೆ ಹೋಗಿದ್ದ ವಾಟಾಳ್ಗೆ ಮೊದಲ ನೋಟದಲ್ಲೇ ಜ್ಞಾನಾಂಬಿಕೆ ಇಷ್ಟವಾಗ್ಬಿಟ್ರು ಜ್ಞಾನಾಂಬಿಕೆಗೂ ವಾಟಾಳ್ ಇಷ್ಟವಾದ್ರು ಆದ್ರೆ ಜ್ಞಾನಾಂಬಿಕೆಯ ಪೋಷಕರಿಗೆ ಸಂಬಂಧಿಕರೆಲ್ಲ ವಾಟಾಳ್ ಬಗ್ಗೆ ಏನೇನೋ ಕಿವಿ ತುಂಬಿದ್ರು ಹುಡ್ಗ ಯಾವಾಗ್ಲೂ ಹೋರಾಟ ಅದು ಇದು ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಇರ್ತಾನೆ ಅವನಿಗ್ಯಾಕೆ ಹೆಣ್ಣು ಕೊಡ್ತೀರಾ ಅಂದ್ರು ಏನು ಹೇಳಿದ್ರು ಜ್ಞಾನಾಂಬಿಕೆ ಹಿಂದೆ ಸರಿಯಲಿಲ್ಲ ಮದ್ವೆಯಾದ್ರೆ ಆದ್ರೆ ಇವರನ್ನೇ ಆಗೋದು ಅಂತ ಪಟ್ಟು ಹಿಡಿದ್ರು ಮದ್ವೆ ಮದುವೆಗೆ ಎರಡ್ ಮೂರು ದಿನ ಇರುವಾಗ ವಾಟಾಳ್ ತಮಿಳುನಾಡು ಪೊಲೀಸರು ಅರೆಸ್ಟ್ ಮಾಡಿದ್ರು ತಮಿಳುನಾಡಿನ ತಳವಾಡಿ ಗ್ರಾಮ ಕರ್ನಾಟಕಕ್ಕೆ ಸೇರ್ಬೇಕು ಅಂತ ಹೋರಾಟ ಮಾಡಿದಕ್ಕೆ ಅರೆಸ್ಟ್ ಆಗಿದ್ರು ಇದರ ಬೆನ್ನಲ್ಲೇ ಜ್ಞಾನಾಂಬಿಕೆ ಪೋಷಕರು ಮದುವೆಗೆ ಮತ್ತೆ ಹಿಂದೇಟು ಹಾಕಿದ್ರು ಆದ್ರೆ ಜ್ಞಾನಾಂಬಿಕೆ ಕೇಳಲೇ ಇಲ್ಲ ನಾನು ಜೈಲಿಗೆ ಹೋಗಿ ತಾಳಿ ಕಟ್ಟಿಸಿಕೊಂಡು ಬರ್ತೀನಿ ಅಂದ್ಬಿಟ್ರು ಕೊನೆಗೆ ರಿಲೀಸ್ ಆದ ವಾಟಾಳ್ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಟಿ ನರಸೀಪುರದಲ್ಲಿ ಜ್ಞಾನಾಂಬಿಕೆಯನ್ನ ಮದುವೆ ಆದ್ರು ಎರಡನೇ ಎಲೆಕ್ಷನ್ ಸೋಲು ಎಪ್ಪತ್ತೆಂಟರಲ್ಲಿ ಪತ್ನಿ ಕಣಕ್ಕೆ ಅವರು ಸೋತ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಚಿಕ್ಕಪೇಟೆ ಕ್ಷೇತ್ರದಿಂದ ಎರಡನೇ ಸಲ ವಿಧಾನಸಭೆ ಚುನಾವಣೆಗೆ ನಿಂತ ವಾಟಾಳ್ ಸೋತೋದ್ರು ಇದರ ಬೆನ್ನಲ್ಲೇ ಎಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಗೆ ಪತ್ನಿಯನ್ನ ಕಣಕ್ಕಿಳಿಸಿದ್ರು ಅದು ಕೂಡ ಎರಡು ಕಡೆ ಚಿಕ್ಕಪೇಟೆ ಮತ್ತು ಬಿನ್ನಿಪೇಟೆಯಲ್ಲಿ ಚಿಕ್ಕಪೇಟೆಯಲ್ಲಿ ಹೀನಾಯವಾಗಿ ಸೋತ ಜ್ಞಾನಾಂಬಿಕೆ ಬಿನ್ನಿಪೇಟೆ ಪೇಟೆಯಲ್ಲಿ ಮೂರನೇ ಸ್ಥಾನ ಪಡೆದ್ರು ಎಂಬತ್ ಮೂರರಲ್ಲಿ ವಾಟಾಳ್ ಸ್ಪರ್ಧೆ ಸೋಲು ಎಂಬತ್ತೈದರಲ್ಲಿ ಮೂರನೇ ಸೋಲು ಕಂಡ ವಾಟಾಳ್ ಹಿಂದಿನ ಚುನಾವಣೆಯಲ್ಲಿ ಪತ್ನಿಯನ್ನ ಕಣಕ್ಕಿಳಿಸಿ ನಿರಾಸೆ ಅನುಭವಿಸಿದ್ದ ವಾಟಾಳ್ ನಾಗರಾಜ್ ಎಂಬತ್ ಮೂರರ ಚುನಾವಣೆಗೆ ತಾವೇ ಸ್ಪರ್ಧಿಸಿದ್ರು ಬೆಂಗಳೂರಿನ ಬಿನ್ನಿಪೇಟೆ ಮತ್ತು ಚಾಮರಾಜನಗರ ಕ್ಷೇತ್ರಗಳಿಂದ ಕಣಕ್ಕಿಳಿದ್ರು ಎರಡು ಕಡೆನೂ ಸೋತ್ರು ನಂತರ ಎಂಬತ್ತೈದರ ಚುನಾವಣೆಗೆ ಚಾಮರಾಜನಗರ ಕ್ಷೇತ್ರದಲ್ಲಿ ಮಾತ್ರ ಕಣಕ್ಕಿಳಿದು ಮೂರನೇ ಸೋಲು ಕಂಡ್ರು ಎಂಬತ್ತೊಂಬತ್ತರಲ್ಲಿ ಗೆಲುವಿನ ಟ್ರ್ಯಾಕ್ಗೆ ವಾಪಸ್ ಹದಿನೇಳು ವರ್ಷ ಬಳಿಕ ವಿಧಾನಸಭೆ ಪ್ರವೇಶ ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಸತತ ಸೋಲು ಕಂಡಿದ್ದ ವಾಟಾಳ್ ಎಂಬತ್ತೊಂಬತ್ತರ ಚುನಾವಣೆಗೆ ಮತ್ತೆ ಬಿನ್ನಿಪೇಟೆ ಮತ್ತು ಚಾಮರಾಜನಗರ ಕ್ಷೇತ್ರಗಳಿಂದ ಕಣಕ್ಕಿಳಿದ್ರು ಬಿನ್ನಿಪೇಟೆಯಲ್ಲಿ ಹೀನಾಯವಾಗಿ ಸೋತ್ರು ಚಾಮರಾಜನಗರ ಕ್ಷೇತ್ರದ ಜನ ಗೆಲ್ಲಿಸಿದ್ರು ಪಕ್ಷೇತರ ಎಂಎಲ್ಎ ಆಗಿ ಎರಡನೇ ಸಲ ವಿಧಾನಸಭೆ ಪ್ರವೇಶಿಸಿದ್ರು ಚಾಮರಾಜನಗರ ಕ್ಷೇತ್ರವನ್ನೇ ತಮ್ಮ ಕರ್ಮಭೂಮಿ ಮಾಡಿಕೊಂಡ್ರು ಕನ್ನಡ ಚಳವಳಿ ವಾಟಾಳ್ ಪಕ್ಷ ಸ್ಥಾಪ ತೊಂಬತ್ನಾಲ್ಕರಲ್ಲಿ ಅದೇ ಪಕ್ಷದಿಂದ ಸ್ಪರ್ಧಿಸಿ ಗೆದ್ರು ಇಲ್ಲಿವರೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಿದ್ದ ವಾಟಾಳ್ ನಾಗರಾಜ್ ತೊಂಬತ್ನಾಲ್ಕರ ವಿಧಾನಸಭೆ ಚುನಾವಣೆ ವೇಳೆಗೆ ತಮ್ಮದೇ ಆದ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಸ್ಥಾಪಿಸಿದ್ರು ಅದೇ ಪಕ್ಷದಿಂದ ಸ್ಪರ್ಧಿಸಿ ಚಾಮರಾಜನಗರದಲ್ಲಿ ಗೆದ್ರು ಮೂರನೇ ಸಲ ಎಂಎಲ್ಎ ಆದ್ರು ಇದೇ ಹುಮ್ಮಸ್ಸಿನಲ್ಲಿ ತೊಂಬತ್ತಾರರ ಲೋಕಸಭೆ ಚುನಾವಣೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಕಣಕ್ಕಿಳಿದ್ರು ಆದ್ರೆ ಅದರಲ್ಲಿ ಸೋತಿದ್ರಿಂದ ಶಾಸಕರಾಗಿಯೇ ಮುಂದುವರೆದ್ರು ಇದೇ ಟೈಮ್ ಅಲ್ಲಿ ಚಾಮರಾಜನಗರ ಜಿಲ್ಲೆಗೆ ಬೇಡಿಕೆ ಇಟ್ರು ಅದರಂತೆ ಅಂದಿನ ಸಿಎಂ ಜೆ ಎಚ್ ಪಟೇಲ್ ತೊಂಬತ್ತೆಂಟರಲ್ಲಿ ಮೈಸೂರಿನಿಂದ ಚಾಮರಾಜನಗರವನ್ನ ಪ್ರತ್ಯೇಕಿಸಿ ಜಿಲ್ಲೆ ಮಾಡಿದ್ರು ಏನು ಮಾಡಿದ್ರು ತೊಂಬತ್ತೊಂಬತ್ತರ ಎಲೆಕ್ಷನ್ ನಲ್ಲಿ ಚಾಮರಾಜನಗರ ಕ್ಷೇತ್ರದ ಜನ ಗೆಲ್ಲಿಸ್ಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ಗೆಲುವು ನಾಲ್ಕನೇ ಬಾರಿ ಎಂಎಲ್ ಎ ಆಮೇಲೆ ಯಾವತ್ತು ಗೆಲ್ಲಲೇ ಇಲ್ಲ ವಾಟಾಳ್ ಎರಡು ಸಾವಿರದ ನಾಲ್ಕು ವಿಧಾನಸಭೆ ಚುನಾವಣೆಗೆ ಚಾಮರಾಜನಗರ ಕ್ಷೇತ್ರದಿಂದ ಮತ್ತೆ ಕಣಕ್ಕಿಳಿದ ವಾಟಾಳ್ ಗೆದ್ದು ಬೀಗಿದ್ರು ನಾಲ್ಕನೇ ಸಲ ಎಂಎಲ್ಎ ಆಗಿ ವಿಧಾನಸಭೆ ಪ್ರವೇಶಿಸಿದ್ರು ಎರಡು ಸಾವಿರದ ಎಂಟರವರೆಗೆ ಶಾಸಕರಾಗಿದ್ರು ಆಮೇಲೆ ಯಾವತ್ತು ಗೆಲ್ಲಲೇ ಇಲ್ಲ ನಿರಂತರ ಸೋಲು ಕಾಣ್ತಾ ಹೋದ್ರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಗಳು ಎರಡು ಸಾವಿರದ ಒಂಬತ್ತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗಳು ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತೋದ್ರು ವಾಟಾಳ್ ನಾಗರಾಜ್ ಆಸ್ತಿ ಎಷ್ಟು ಇವರು ಕಾಂಗ್ರೆಸ್ ಪಕ್ಷದ ಪರಾನ ಫ್ರೆಂಡ್ಸ್ ವಾಟಾಳ್ ನಾಗರಾಜ್ ತಮ್ಮ ಬಳಿ ಐದು ಪಾಯಿಂಟ್ ಒಂದು ಸೊನ್ನೆ ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಇವರ ಕುಟುಂಬದ ಬಳಿ ಹದಿನೈದು ಪಾಯಿಂಟ್ ಐದು ಒಂಬತ್ತು ಕೋಟಿ ಆಸ್ತಿ ಇತ್ತು ಇವರು ಹಣ ಪಡೆದು ಪ್ರತಿಭಟನೆ ಮಾಡ್ತಾರೆ ಅನ್ನೋ ಆರೋಪವಿದೆ ಆದ್ರೆ ಇದೆಲ್ಲ ಸುಳ್ಳು ಕರ್ನಾಟಕದಲ್ಲಿ ಪ್ರಾಮಾಣಿಕತೆ ನಂಬಿಕೆ ಪವಿತ್ರತೆಯಲ್ಲಿ ವಾಟಾಳ್ ನಾಗರಾಜ್ ನಂಬರ್ ಒನ್ ಅನ್ನೋದು ಇವರ ಮಾತು ಇನ್ನೂ ಇವರು ಕಾಂಗ್ರೆಸ್ ಪರ ಸಾಫ್ಟ್ ಕಾರ್ನರ್ ಹೊಂದಿದ್ದಾರೆ ಅನ್ನೋ ಆರೋಪವೂ ಇದೆ ಕೆಲವೊಂದು ಲೋಕಸಭೆ ಮತ್ತು ರಾಜ್ಯಸಭೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಬೆಂಬಲ ಕೊಟ್ಟಿರೋದು ಉಂಟು ಕನ್ನಡಕ ಮತ್ತು ಟೋಪಿ ಹಿಂದಿನ ಸೀಕ್ರೆಟ್ ಏನು ಫ್ರೆಂಡ್ಸ್ ವಾಟಾಳ್ ರ ಹಳೆ ಫೋಟೋಗಳಲ್ಲಿ ಕನ್ನಡಕ ಮತ್ತು ಟೋಪಿ ಇಲ್ಲದಿರೋದನ್ನ ನೀವು ಗಮನಿಸಿರಬಹುದು ಆದ್ರೀಗ ಇವುಗಳಿಲ್ಲದೆ ಮನೆಯಿಂದ ಹೊರಗೆ ಬರಲ್ಲ ಕನ್ನಡಕ ಮತ್ತು ಟೋಪಿ ಇಲ್ಲದೆ ಇವರು ಹೇಗ್ ಕಾಣ್ತಾರೆ ಅನ್ನೋ ಕುತೂಹಲ ಸಾಕಷ್ಟು ಜನರಿಗಿದೆ ಹೀಗಾಗಿ ಒಂದ್ಸಲ ಇವುಗಳನ್ನ ತೆಗೆದು ತೋರಿಸ್ಬಿಡಿ ಅಂತ ಹಲವು ಸಂದರ್ಶನಗಳಲ್ಲಿ ಬೇಡಿಕೆ ಇಟ್ಟಿದ್ದೂ ಇದೆ ಆದ್ರೆ ಇವರು ತೋರಿಸಿಲ್ಲ ಅಂದ್ಹಾಗೆ ಇವರು ರಾತ್ರಿ ಮಲಗುವಾಗ ಮಾತ್ರ ಕನ್ನಡಕ ಟೋಪಿ ತೆಗೆಯೋದು ಆದ್ರೆ ಒಂದ್ಸಲ ಪ್ರತಿಭಟನಾ ಸ್ಥಳದಿಂದ ಪೊಲೀಸರು ಇವರನ್ನ ಎತ್ತಾಕೊಂಡು ಹೋಗುವಾಗ ಟೋಪಿ ಸ್ವಲ್ಪ ಜಾರಿಬಿಟ್ಟಿತ್ತು ಅಷ್ಟಕ್ಕೆ ಪೊಲೀಸರ ವಿರುದ್ಧ ಸಿಕ್ಕಾಪಟ್ಟೆ ಸಿಡಿಮಿಡಿಗೊಂಡಿದ್ರು ವಾಟಾಳ್ ಮಕ್ಕಳು ಯಾರು ಏನ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ವಾಟಾಳ್ ಗೆ ಇಬ್ಬರು ಮಕ್ಕಳು ಮಗಳು ಅನುಪಮ ಮಗ ಮಹದೇವ ಪ್ರಸಾದ್ ಅನುಪಮ ಗಾಲ್ಫ್ ಆಟಗಾರ್ತಿ ವಿದೇಶದಲ್ಲಿ ನಡೆಯುವ ಗಾಲ್ಫ್ ಟೂರ್ನಮೆಂಟ್ ನಲ್ಲಿ ಭಾಗವಹಿಸಿ ಪ್ರಶಸ್ತಿ ಗೆದ್ದಿದ್ದಾರೆ ಚುನಾವಣೆ ಟೈಮ್ ಅಲ್ಲಿ ತಂದೆ ಪರ ಪ್ರಚಾರ ಮಾಡಿ ಗಮನ ಸೆಳೆದಿದ್ದಾರೆ ಮಗ ಮಹದೇವ ಪ್ರಸಾದ್ ಮೈಸೂರಿನಲ್ಲಿ ತೋಟ ನೋಡ್ಕೊಳ್ತಿದ್ದಾರೆ ವಾಟಾಳ್ ರ ಪತ್ನಿ ಜ್ಞಾನಾಂಬಿಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿಧನರಾದ್ರು ವ್ಯಾಲೆಂಟೈನ್ಸ್ ಡೇ ಪರವಾಗಿದ್ದಾರೆ ವಾಟಾಳ್ ಹೌದು ಫ್ರೆಂಡ್ಸ್ ವಾಟಾಳ್ ನಾಗರಾಜ್ ಪ್ರೇಮಿಗಳ ದಿನದ ಪರವಾಗಿದ್ದಾರೆ ಅಷ್ಟೇ ಅಲ್ಲ ಫೆಬ್ರವರಿ ಹದಿನಾಲ್ಕನ್ನ ರಾಷ್ಟ್ರೀಯ ರಜಾ ಅಂತ ಕೇಂದ್ರ ಸರ್ಕಾರ ಘೋಷಿಸಬೇಕು ಪ್ರೀತಿಸಿ ಮದ್ವೆ ಆಗೋರಿಗೆ ರಾಜ್ಯ ಸರ್ಕಾರ ಒಂದು ಲಕ್ಷ ಹಣ ಕೊಡಬೇಕು ಅನ್ನೋದು ಇವರ ವಾದ ಸೋ ಫ್ರೆಂಡ್ಸ್ ಇದಿಷ್ಟು ಕನ್ನಡ ಪರ ಕನ್ನಡ ನಾಡಿನ ಪರ ಹೋರಾಟ ಮಾಡೋ ವಾಟಾಳ್ ನಾಗರಾಜ್ ಇಲ್ಲಿವರೆಗೆ ಬೆಳೆದು ಬಂದಿದ್ದು ಹೇಗೆ ಅನ್ನೋದು ಸೇರಿದಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ ಬೆಂಗಳೂರಿನಲ್ಲಿ ಇವರ ಹೆಸರಿನ ರಸ್ತೆ ಮತ್ತು ಸ್ಟ್ಯಾಚ್ಯೂ ಇದೆ ಸದ್ಯ ಎಪ್ಪತ್ತು ಎಂಬತ್ತು ವರ್ಷ ವಯಸ್ಸಿನ ವಾಟಾಳ್ ನಾಗರಾಜ್ಗೆ ಇನ್ನೂ ಮೂವತ್ತು ನಲವತ್ತು ವರ್ಷ ಹೋರಾಟ ಮಾಡಬೇಕು ಅನ್ನೋ ಆಸೆ ಇದೆ ಇವರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ